ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಜಿಎಸ್ ಕಿಚನ್. ಇವತ್ತು ನಾನು ನಿಮಗೆ ಮಟನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಮಟನ್ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಮಸಾಲ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹುರ್ಕೋಬೇಕು. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ನಾನು 1/2 ಕೆಜಿ ಮಟನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮೊದಲಿಗೆ ಕೊತ್ತಂಬರಿ ಹಾಕ್ಕೊಳ್ತೀನಿ. 1/2 ಕೆಜಿಗೆ ಇಷ್ಟು ಸಾಕಾಗತ್ತೆ. 1/2 ಸ್ಪೂನ್ ಇದೆ, ಹಾಗೆಯೇ 1/2 ಸ್ಪೂನ್ ಜೀರಿಗೆ, ಚಕ್ಕೆ 1 ಪೀಸ್, ಲವಂಗ 4, ಒಣಮೆಣಸಿನ್ಕಾಯಿ 4-5 ಕಲರ್ಗೆ ಹಾಕೋದು ಇದು. ಕಾಳು ಮೆಣಸು ಜಾಸ್ತಿ ಹಾಕ್ಕೊಳ್ತೀನಿ, ಅಂದರೆ ಇದ್ರ ಖಾರನೇ ಮೇನ್ ಪೆಪ್ಪರ್ ಫ್ರೈಯಲ್ಲಿ ಇರುತ್ತೆ. ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗತ್ತೆ, ಅಲ್ಲಿವರೆಗೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಈಗ ಇದಿಷ್ಟು ರೋಸ್ಟ್ ಆಗಿರೋದು ಸಾಕು, ಆಫ್ ಮಾಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಇದನ್ನ ರುಬ್ಕೊಳ್ಳೋಣ. ಈಗ ಒಂದ್ಸಲ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತೀನಿ, ಇಷ್ಟು ಚಿಕ್ಕ ಪೀಸ್ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಬೆಳ್ಳುಳ್ಳಿ 6-7 ಇದೆ. ಈಗ ಇದ್ರ ಜೊತೆ ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಪೇಸ್ಟೇ ಮಾಡ್ಕೊಳ್ಳೋಣ. ನೋಡಿ, ಮಟನ್ 1/2 ಕೆಜಿ ಇದೆ. ಇವಾಗ ಇದನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. 1/2 ಸ್ಪೂನ್ ಅರಶಿನ, ಕಲ್ಲು ಯೂಸ್ ಮಾಡಿದ್ದೀನಿ. ಕಂಪ್ಲೀಟ್ ನೀರು ತೆಗೆದಿದ್ದೆ ನಾನು, ಇದು ಸ್ವಲ್ಪ ನೀರು ಬಿಟ್ಕೋಬೋದು ಅಷ್ಟೇ, ಅಂದರೆ ಜಾಸ್ತಿ ನೀರು ಬೇಕಾಗಲ್ಲ. ಈಗ ಮಟನ್ ಸ್ವಲ್ಪ ಮುಳುಗೋವರೆಗೆ ನೀರು ಹಾಕ್ಕೊಳ್ಳೋಣ. ಇಷ್ಟು ಸಾಕಾಗತ್ತೆ, ಒಂದು 5 ಬಿಸಿಲಾದರೂ ಬೇಕು. ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು 5 ಬಿಸಿಲು ಕೂಗಿಸ್ಕೊಳ್ಳೋಣ. ಮಟನ್ ಇವಾಗ ಬೆಂದಿದೆ. ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತೀನಿ, 3-4 ಸ್ಪೂನ್ಸ್. ಹಾಗೆಯೇ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಆಪ್ಷನಲ್ ನಿಮಗೆ. 1 ಸ್ಪೂನ್ ಹಾಕ್ತೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, 5 ಇದೆ. ಇದೊಂದು ಸ್ವಲ್ಪ ಬಾಡ್ಲಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಬಾಡಿದೆ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ, ದೊಡ್ಡ ಈರುಳ್ಳಿ 2 ಇದೆ, ಜೊತೆಗೆ ಕರಿಬೇವು ಸೊಪ್ಪು 1/2 ಕಪ್ ಹಾಕ್ತೀನಿ. ಮಟನ್ ಪೆಪ್ಪರ್ ಫ್ರೈಯಲ್ಲಿ ಕರಿಬೇವು ಫ್ಲೇವರ್ ಇದ್ರೂ ತುಂಬಾ ಚೆನ್ನಾಗಿರತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಈಗ 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಇದಕ್ಕೆ. ಈರುಳ್ಳಿ ಸಾಫ್ಟ್ ಆಗಿದೆ, ನಾನಿವಾಗ ಮಸಾಲ ಆ್ಯಡ್ ಮಾಡ್ತೀನಿ, ರುಬ್ಬಿಟ್ಕೊಂಡಿರೋ ಮಸಾಲನ. ಸ್ವಲ್ಪ ಮಟನ್ ಬೇಯಿಸ್ಕೊಂಡಿರೋ ನೀರನ್ನೇ ಹಾಕ್ತಾ ಇದ್ದೀನಿ. ಈಗ ಮಸಾಲದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡೋಣ. ಸ್ವಲ್ಪ 3 ನಿಮಿಷ ಮಸಾಲನ ಫ್ರೈ ಮಾಡ್ಕೊಂಡಿದ್ದೀನಿ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಮಟನ್ ಹಾಕ್ಕೊಳ್ತೀನಿ. ಈಗ ಮಟನ್ಗೆ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು, ಅದಕ್ಕೆ ಇನ್ನೊಂದು 5 ನಿಮಿಷ ಬೇಯಿಸೋಣ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಮಟನ್ ಎಲ್ಲ ಫುಲ್ ಡ್ರೈ ಆಗಿದೆ. ಈಗ ಆಫ್ ಮಾಡ್ಕೊಳ್ತೀನಿ. ಮಟನ್ ಪೆಪ್ಪರ್ ಫ್ರೈ ಇವಾಗ ರೆಡಿ ಆಗಿದೆ. ಮಟನ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.